ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ರೈತರು ಬೆಳೆಗಳನ್ನು ಒಣಗಿಸಲು ಹಾಕುತ್ತಿದ್ದು ಇದರಿಂದಾಗಿ ಅಪಘಾತವಾಗುವ ಸಂಭವವಿದೆ. ಈ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ತಹಸೀಲ್ದಾರ್ ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ವಿಷಯ ಮನವರಿಕೆ ಮಾಡಿಕೊಟ್ಟರು. ಈಗ ರೈತರಿಗೆ ಈ ವಿಷಯ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಬ್ಬ ರೈತರಿಗೆ ಈ ವಿಷಯ ವಿಚಾರ ಗೊತ್ತಾಗುತ್ತೆ. ನಿಮ್ಮ ಇಲಾಖೆಯಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವ್ ಯಾಕೆ ಆದೇಶ ಸಭೆಯಲ್ಲಿ ಹಾಜರಿದ್ದ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸಿದ ತಹಸೀಲ್ದಾರ್ ಯರಿಸ್ವಾಮಿ ಅವರು ತಾಲೂಕಿನಲ್ಲಿರುವಂತಹ ಸರ್ಕಾರಿ ಭೂಮಿಯನ್ನು ಪರಿಶೀಲಿಸಿ ಆ ಜಾಗದಲ್ಲಿ ಕಣ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಅಲ್ಲಿಯವರೆಗೂ ರೈತರು ರಸ್ತೆಯ ಮೇಲೆ ಒಕ್ಕಲುತನ ಮಾಡದಂತೆ ಮುಂಜಾಗ್ರತೆ ವಹಿಸಬೇಕು ಹಾಗೂ ರೈತ ಮುಖಂಡರು ಸಹ ಸಮಸ್ಯೆಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ಸೊ ನಾವು ಅದನ್ನು ಹೇಳ್ತಾರೆ, ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆಗ ಅನಾಹುತ ತಡೆದಷ್ಟಾಗ್ತದೆ ಅಷ್ಟೇ. ಇನ್ನು 80% 90% ಪಬ್ಲಿಕ್ ನೀವು ಏನೇ ಒಂದು ಆದೇಶ ಹೊರಟದ್ರೆ ಅದನ್ನ ಫಾಲೋ ಮಾಡ್ತಾರೆ. ಆ 10% ಸುಧಾರಣೆ ಮಾಡಲಿಕ್ಕೋಸ್ಕರ ಕಾಯ್ದೆಗಳು ಕಾನೂನುಗಳು ಪದ್ಧತಿಗಳು ಅಂತ ರಚನೆ ಆಗ್ತಾ ಹೋಗಿದ್ದು ಅದು ನಮ್ಮೆಲ್ಲರ ಮೇಲೂ ಅಪ್ಲಿಕೇಬಲ್ ಆಗ್ತದೆ ಅಷ್ಟೇ. ಇದೇ ವೇಳೆ ಸಭೆಯಲ್ಲಿ ಉಪಸ್ಥಿತರಿದ್ದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ವೀರನ್ಗೌಡ ಪಾಟೀಲ್ ಮಾತನಾಡಿ, ರೈತರ ಅನುಕೂಲತೆಗಾಗಿ ಕೊರ್ಲಹಳ್ಳಿಯ ರಾಟಿ ಹತ್ತಿರ ಸರ್ಕಾರಿ ಜಮೀನು ಇದೆ, ಅಲ್ಲಿ ಯಾಕೆ ಸರ್ಕಾರವು ಸಾರ್ವಜನಿಕ ಕಣ ಮಾಡಿಕೊಡಬಾರದು ಎಂದು ಕೇಳಿಕೊಂಡರು. ಸಭೆಯಲ್ಲಿ ಶಿವಾನಂದ ಇಟಗಿ, ಸೋಮಶೇಖರ್ ಹಿರೇಮಠ್, ಸಂಗನಗೌಡ ಪಾಟೀಲ್, ಚಂದ್ರಕಾಂತ್ ಉಳ್ಳಾಗಡ್ಡಿ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗ್ರಿ, 9 ಲೈವ್ ನ್ಯೂಸ್, ಗದಗ.